ಯೋ ನನ್ ಮಗನೇ, ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಂತ ಗೊತ್ತಿಲ್ಲ. ಏನ್ ಮಾಡ್ತೀಯ ಚೋಟು ಹೇಳು, ಏನ್ ಮಾಡ್ತೀನಂತ? ಇವ್ನು ನಿನ್ ಕಾಲ್ ಹಿಡಿದು ಅಳ್ತಾನೆ, ಆಮೇಲೆ ಇವ್ನು ಬಾಯ್ ಮುಚ್ಕೊಳ್ಳ ಸಾಕು. ನೋಡು ಜೋ, ಫ್ರೆಂಡ್ಶಿಪ್ ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ನೀನು ಒದ್ದಾಡ್ತೀಯ ಅಷ್ಟೇ. ಸುಮ್ನೆ ಒಪ್ಕೊಂಡು ಹೆಲ್ಪ್ ಮಾಡು, ಇಲ್ಲಾದ್ರೆ ಸರಿಯಾಗಿರೋದಿಲ್ಲ. ಇದೇನ್ ಮಾಡ್ದಿ ನೀನು? ಇವ್ನು ಏನು ತಪ್ಪು ಮಾಡಿಲ್ಲ, ಇವನು ತ್ಯಾಗ ಮಾಡಿದ್ದಾನೆ ತ್ಯಾಗ. ನೀವ್ ಇವ್ರನ್ನ ಸಪೋರ್ಟ್ ಮಾಡ್ಬೇಡಿ ಸರ್, ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ. ನಿನ್ ಮಾತ್ ಕೇಳಿದ್ರೆ ನೀನ್ ವಿರೋಧ ಪಕ್ಷಕ್ಕೆ ಸೇರಿದ್ಯ ಅನ್ಸುತ್ತೆ. ಸ್ವಲ್ಪ ಕರುಣೆ ತೋರಿಸು ಈ ಹುಡುಗನ. ಒಂದ್ ಹುಡುಗಿ ಮನೆಗ್ ಬಂದು ಅವನನ್ನ ಅವಮಾನ ಮಾಡೋ ಟಪೋರಿಗೆ ನೀವ್ ಸಪೋರ್ಟ್ ಮಾಡ್ತಿದ್ದೀರಾ? ನೋ 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 ನೋ, ಯಾವ ಟಪೋರಿಗೂ ಸಪೋರ್ಟ್ ಮಾಡಲ್ಲ ಈ ಸಿಂಹ. ಇಲ್ಲಿ ಪೂರ್ತಿ ಡಿಪಾರ್ಟ್ಮೆಂಟ್ ಯಾರಿಗಾದ್ರೂ ಹೆದರ್ತೆ ಅಂದ್ರೆ ಅದು ನಾನು, ಅದು ನಿಮ್ಗೆ ಗೊತ್ತು. ಅದಕ್ಕೆ ನಿಮ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೀನಲ್ವಾ ಸರ್? ನಿಮ್ ತಂದೆನೂ ಇದಕ್ಕೆ ಒಪ್ತಾರ? ಅದು ಅಪ್ಪ. ಹಾ ಸರ್. ನನ್ನ ಇಕ್ಕಟ್ಟನ್ನ ಅರ್ಥ ಮಾಡ್ಕೊ. ನನ್ ಗೆಳೆಯ ಫ್ರಾಂಕ್ಲಿನ್ಗೆ ಸಹಾಯ ಮಾಡೋಕ್ ಬಂದಿದ್ದೆ, ಅದಕ್ಕೆ ಈ ರೀತಿ ಮಾಡಿದೆ. ನೀನೇ ಯೋಚಿಸು, ನಿನ್ನಂತ ಸುಂದರವಾದ ಹುಡುಗಿನ ಅವಮಾನ ಯಾರಾದ್ರೂ ಯಾಕೆ ಮಾಡ್ತಾರೆ ಅಲ್ವಾ ಸರ್? ಕರೆಕ್ಟ್. ನಿನ್ನಲ್ಲೇನು ಕಮ್ಮಿ ಇದೆ? ಐಶ್ವರ್ಯ ಹಾಗೂ ದೀಪಿಕಾ ಕೂಡ ನಿನ್ ಮುಂದೆ ಫೇಲ್. ಹಲೋ, ನೀನು ಈ ರೀತಿ ಸ್ವೀಟ್ ಸ್ವೀಟ್ ಆಗಿ ಮಾತಾಡಿದ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನ? ನಾನು ಈ ತರ ಸ್ವೀಟ್ ಸ್ವೀಟ್ ಮಾತಾಡಿ ನೀನ್ ಹೊಗಳ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ, ಮನಸ್ಸಿಂದ ಹೇಳ್ತಿದ್ದೀನಿ. ಓಹೋ, ಅಂದ್ರೆ ನನ್ ಹೆಸರು, ನನ್ ಮುಖ ಮತ್ತೆ ನನ್ ಅಂದ ಎಲ್ಲ ನಿನ್ಗೆ ಇಷ್ಟ ಆಯ್ತಾ? ಖಂಡಿತ. ಹಾಗಾದ್ರೆ ನನ್ನ ಮದುವೆ ಮಾಡ್ಕೋ. ನೀನೇ ತಾನೇ ಹೇಳಿದ್ದು ನನ್ ಅಂದ, ನನ್ ಓದು ಎಲ್ಲ ನಿನ್ಗೆ ಇಷ್ಟ ಆಯ್ತು ಅಂತ. ಅಲ್ಲಮ್ಮ, ಏನ್ ಮಾಡ್ತಾ ಇದ್ದೀಯಾ? ಇವನಿಗೆ ಬುದ್ಧಿ ಕಲಿಸ್ಲೇಬೇಕಪ್ಪ, ಸುಮ್ನಿರು. ಸರಿ ಬಿಡು. ಇಲ್ಲಿ ಏನ್ ನಡೀತಾ ಇದೆ? ನನ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿನಗೆ ಕೈ ಮುಗಿತೀನಿ. ನಾನು ಏನೆಲ್ಲ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಂತ ನನ್ಗೆ ಗೊತ್ತಾದ್ರೆ, ನೀನೇನು ಬೇರೆ ಯಾವ ಹುಡುಗಿನೂ ನನ್ನನ್ನು ಮದುವೆ ಆಗೋಕೆ ಒಪ್ಕೊಳ್ಳೋದಿಲ್ಲ. ಇವತ್ತು ಅಷ್ಟೇ ನನಗೆ ಬೇರೆ ದಾರಿನೂ ಇರಲಿಲ್ಲ, ತಪ್ಪಾಗಿ ನಿನ್ ಮನೆಗೆ ಬಂದೆ. ಒಂದು ವಿಂಡ್ ಮಿಲ್ನಿಂದ ನನ್ನೆಲ್ಲ ಪ್ರಾಬ್ಲಮ್ ಶುರು ಆಯ್ತು. ಇನ್ನೊಂದು ಕತೆ ಹೇಳ್ತಿದ್ದಾನೆ. ನಾನು ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳುವವನಿದ್ದೆ, ಆವಾಗ ಈ ವಿಂಡ್ಮಿಲ್ ಪ್ರಾಜೆಕ್ಟ್ ನನ್ನನ್ನು ಉಳಿಸಿತು. ನನ್ನ ಬಗ್ಗೆ ತಮಾಷೆ ಮಾಡೋ ನನ್ನ ಗೆಳೆಯರು ಅವರ ಎದುರು, ಆಮೇಲೆ ನನ್ನ ತಂದೆ ನನ್ನನ್ನು ನಾಲಾಯಕ ಅನ್ಕೊಂಡಿದ್ರು ಅವರ ಎದುರು. ನಾನು ತಲೆ ಎತ್ತಿ ನಿಂತ್ಕೊಳ್ಳುವ ಅವಕಾಶ ಸಿಕ್ಕಿತು. ಇದೆಲ್ಲ ಒಂದು ಲಾಟ್ರಿ ತರ ಇತ್ತು. ಈ ಪ್ರಾಜೆಕ್ಟಲ್ಲಿ ನನಗೆ 1-1.5 crore ಲಾಭ ಆಗೋದ್ರಲ್ಲಿತ್ತು. ನೀನ್ ಬಂದ್ಬಿಟ್ಟಿಯ, ನಿನ್ನ ಜೀವನದಲ್ಲಿರುವ ಆಸೆ ಈಗ ಪೂರ್ತಿ ಆಗ್ತಾ ಇದೆಯಪ್ಪ. ಯಾವ ಆಸೆ ಸರ್? ನಿನ್ಗೆ ಆ ಟೆಂಡರ್ ಸಿಕ್ಕಿದೆ, ಹಾಲು ಕುಡಿತೀಯಾ? ಬೇಡ ಸರ್. ನೀನು ರೋಸ್ ತರ ಹಾಲು ಕುಡಿಯೋದಿಲ್ವಾ? ಒಳ್ಳೇದು, ಎಲ್ಲರೂ ಹಾಲು ಕುಡಿದ್ರೆ ದೇಶದಲ್ಲಿ ಹಾಲೇ ಮುಗ್ದು ಹೋಗುತ್ತೆ. ನಿನ್ನ ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್? ಇಲ್ಲ, ಹಾಗೇನಿಲ್ಲ ಸರ್. ಮತ್ತೆ ಕನ್ನಡಕ ತೆಗಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಡ್ಯಾಡಿ ಸುಮ್ನಿರಿ. ನಿನಗೆ ಈ ಟೆಂಡರ್ ಸಿಕ್ಕಿರೋದು ಇವಳು ರೆಕಮೆಂಡ್ ಮಾಡಿದ್ಲು ಅಂತಲ್ಲ, ನಿನ್ನ ಪ್ರಪೋಸಲ್ ತುಂಬಾ ಇನೋವೇಟಿವ್ ಆಗಿದೆ, ಕಮಿಟಿಗೂ ತುಂಬಾ ಇಷ್ಟ ಆಗಿದೆ. ಇವಳಿಗೆ ಥ್ಯಾಂಕ್ಸ್ ಹೇಳು, ಇವಳೇ ನಿನ್ನನ್ನು ರೆಕಮೆಂಡ್ ಮಾಡಿದಲ್ವಾ. ಥ್ಯಾಂಕ್ ಯು. ಈ ಕೇಳು, ಈ ಐಡಿಯಾ ನಿಂದೇ ಇರಬಹುದು, ಆದ್ರೆ ಕಾಂಟ್ರಾಕ್ಟ್ ನ ಫಾರ್ಮಾಲಿಟೀಸ್ ನೀನು ಒಪ್ಕೊಳ್ಳೇಬೇಕಲ್ವಾ? ಗೊತ್ತಿದೆ ಅಲ್ವಾ, ಈ ಟೆಂಡರ್ಗೆ ತುಂಬಾ ರೆಪ್ಯೂಟೆಡ್ ಕಂಪನೀಸ್ ಕೊಟೇಶನ್ ಕೊಟ್ಟಿದ್ರು, ಆದ್ರೆ ನಿನಗೆ ಕೊಡಬೇಕಾಗಿತ್ತು ಅದಕ್ಕೆ ಕೊಟ್ಟಿದ್ದೇನೆ. ನಾರ್ಮಲ್ ಪ್ರೊಸೀಜರ್ ನ ಬಿಟ್ಟು ಇವಾಗ ಈ ಪ್ರಾಜೆಕ್ಟ್ ನಿನಗೆ ಕೊಡ್ತಿದ್ದೀನಿ, ಇನ್ ಮುಂದೆ ಎಲ್ಲ ಜವಾಬ್ದಾರಿ ನಿಂದೆ. ಥ್ಯಾಂಕ್ ಯು ಸರ್. ಇದರಲ್ಲಿ ಹೆದರ್ಕೊಳ್ಳೋದೇನಿಲ್ಲಪ್ಪ, ಈ ಕಾಂಟ್ರಾಕ್ಟ್ ನಲ್ಲಿ ಬರೀ ಒಂದೇ ಪ್ರಾಬ್ಲಮ್, ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಕಾಂಟ್ರಾಕ್ಟರ್ಗೆ 1 rupee ಕೊಡೋದಿಲ್ಲ. ವಿಂಡ್ ಮಿಲ್ ಇನ್ಸ್ಟಾಲ್ ಆಗ್ತಿದ್ದ ಹಾಗೆ ನಿನ್ನ ಬಿಲ್ ನ ಪೂರ್ತಿ ಅಮೌಂಟ್ ಸೆಟಲ್ ಮಾಡಿಬಿಡ್ತೇನೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಅಂತ ನನ್ಗೆ ಗೊತ್ತಿದೆ, ಮತ್ತೆ ಈ ಪ್ರಾಜೆಕ್ಟ್ಗೆ ನಿನ್ನ ಹತ್ರ ದುಡ್ಡಿದೆ ಅಂತ ರೋಸ್ ಹೇಳಿದ್ದಾಳೆ. ಮತ್ತೆ ಇದನ್ನ ಕೇಳಿ ನನಗೆ ಧೈರ್ಯ ಬಂತು. ಇದು ನನಗೆ ತುಂಬಾ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ಪೂರ್ತಿ ಊರಲ್ಲಿ ವಿಂಡ್ ಮಿಲ್ಸ್ ಹಾಕ್ಸ್ಬಿಡ್ತೀನಿ, ಆಮೇಲೆ ಇವರು ಆಗ್ಬಿಡುತ್ತೆ ಒಂದು ದೊಡ್ಡ ವಿಂಡ್ ಮಿಲ್ ಪಾರ್ಕ್ ಅಂಡ್
ದಟ್ ಈಸ್ ಮೈ ಡ್ರೀಮ್. ಎಲ್ಲ ವಿಂಡ್ ಮಿಲ್ ನೀನೇ ಇನ್ಸ್ಟಾಲ್ ಮಾಡಬೇಕು. ಸರಿ, ಹಾಗಾದ್ರೆ ಸೈನ್ ಮಾಡು. ಯಾವ ಏಜೆನ್ಸಿ ವಿಂಡ್ ಮಿಲ್ ಅನ್ನ ಇನ್ಸ್ಟಾಲ್ ಮಾಡಿದ್ವು ಅವರ ರೇಟ್ ಅನ್ನೇ ನಾವು ಕೋಟ್ ಮಾಡಿದ್ದೆವು, ಅದರಿಂದಾಗಿ ನಮ್ ಟೆಂಡರ್ ಪಾಸ್ ಆಯ್ತು. ಆದ್ರೆ ಈಗ ನಮ್ಗೆ ಏಜೆನ್ಸಿಯವರಿಗೆ 1 ಕೋಟಿ ರೂಪಾಯಿ ಕೊಡೋದಿತ್ತು. ಆದ್ರೆ ಇಷ್ಟು ಹಣ ಎಲ್ಲಿಂದ ತರೋದು, ಅದೇ ನಮ್ಮ ದೊಡ್ಡ ಸಮಸ್ಯೆ ಆಗಿತ್ತು. ಅಯ್ಯೋ, ಯಾವ ತರ ಬಟ್ಟೆ ಹಾಕೊಳ್ತಾರೆ! ಪಾಪ ಬಡವರು ಇರ್ಬೇಕು, ಬಟ್ಟೆ ತಗೊಳಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅನ್ಸುತ್ತೆ. ಬಾ, ಅವ್ರ ಹತ್ರ ಹೋಗಿ ಮಾತಾಡೋಣ. ನಾನು ಬರಲ್ಲ. ಇವ್ರಿಗಿಂತ ತುಂಬಾ ಬಡವರು ಸಿಕ್ಕಿದ್ರೆ ನಾನು. ಇದೆಲ್ಲ ಏನು ಅಲ್ಲ, ಈ ಊರೇ ಅಂತದ್ದು, ನಾವು ಮಜ ಮಾಡೋಣ ಅಷ್ಟೇ. ಬಾ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಸ್ವಲ್ಪ ನಾಗಿ, ಈಗ ಹಾಲು ತೋರಿಸಿ. ಇದು ಸಕ್ಕದಾಗಿದೆ. ಈ ತರ ಸೂಟ್ ಬೂಟಲ್ಲಿ ನನ್ನ ಫೋಟೋ ತೆಗೆದ್ರೆ, ಅಂದ್ರೆ ಆ ಫೋಟೋ ನೋಡಿ ನನ್ನಮ್ಮ ಏನಂತಾರೆ ಅಂತ ಗೊತ್ತಾ? ಪಕ್ಕ ನಾನು ಶಾರುಖ್ ಖಾನ್ ತರ ಇದ್ದೀನಿ. ಅವ್ರನ್ನ ಚೆಕಪ್ ಮಾಡ್ಸಿ. ಏನು ಕಣ್ಣಿನ ಡಾಕ್ಟರ್ಗೆ? ಏನರ್ಥ? ಅಮ್ಮನ ಕಣ್ಣಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ. ನನ್ ಫೋಟೋ ನೋಡಿ ಏನ್ ಹೇಳಿದ್ರಿ ಗೊತ್ತಾ? ಅವ್ರಿಗೆ ನಾನು ಯಾವ ತರ ಕಾಣ್ತೇನೆ ಅಂತ ಗೊತ್ತಾಗ್ತಾ ಇಲ್ವಂತೆ. ಇವನ ಫೋಟೋದು ಅದೇ ವಿಶೇಷತೆ. ಸರಿಯಾಗಿ ಹೇಳ್ದೆ. ನಿಜಕ್ಕೂ ನಿಮ್ಮಮ್ಮನು ಗ್ರೇಟ್. ಜಗಳ ಮಾಡಕ್ಕೆ ಬರ್ಲಿಲ್ಲ. ನಮ್ ಫೋಟೋ ಯಾಕೆ ತೆಗಿತಾ ಇದೆಯಾ ಹೇಳು ಮೊದ್ಲು. ಅದು ಏನಂದ್ರೆ, ನಿಮ್ ಫೋಟೋಸ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹಾಕ್ಬೇಕಲ್ಲ. ನೀವೀಗ ಇಷ್ಟು ದೊಡ್ಡ ಫಿನಾನ್ಸರ್ಸ್ ಆಗ್ಬಿಟ್ಟಿದ್ದೀರಾ, ಚಡ್ಡಿದಲ್ಲಿ ಯಾರಾದ್ರೂ ನಿಮ್ಮ ಫೋಟೋಸ್ ಹಾಕಿದ್ರೆ ಅದಕ್ಕೆ ನಾನು ಫೋಟೋ ಬಿಡುದಿಲ್ಲ. ನಾನು ಅದಕ್ಕೆ ಸೂಟ್ ಅಲ್ಲಿ ಹೊಡೆದಿದ್ದೀನಿ. ಸರಿಯಾಗಿ ಹೇಳ್ದೆ. ಸರಿಯಾಗಿ ಹೇಳಿದೆ. ಮೊದ್ಲು ಹೇಳಿ, ಅವನ ಹತ್ರ ಹಣ ಇದೆ ಅಲ್ವಾ? ಅರೆ, ದುಡ್ಡಿಲ್ದೆ ಏನ್ ಅವ್ರ ಹತ್ರ? ಅವರ ಸಂಬಂಧಿಕರು ಅಮೆರಿಕದಲ್ಲಿ ಇದ್ದಾರೆ, ದೊಡ್ಡ ಸಾಹುಕಾರ ಅವರು. ಅವ್ರ ಗಾಡಿ ರೋಡ್ ಮೇಲೂ ಹೋಗುತ್ತೆ, ನೀರ್ ಕೆಳಗು ಹೋಗುತ್ತೆ. ಏನು ಗಾಡಿ ಕೆಳಗೆ ಕಪ್ಪೆ ಇಟ್ಟಿದಾರ? ಸರಿಯಾದ ಪ್ರಶ್ನೆ ಕೇಳ್ದೆ ನೀನು. ಅರೆ, ಇವನೇನ್ ಮಾಡ್ತಾ ಇದ್ದಾನೆ? ಪ್ಲೇನ್ ಓಡಿಸ್ತಿದ್ದಾನ? ಏನು ಮಾಡ್ತಿದ್ಯಾ ಈ ಟೈಮಲ್ಲಿ? ಗೇಮ್ ಇಂಪಾರ್ಟೆಂಟ್ ನಿಮ್ಗೆ, ಬಾರು ನನ್ ಜೊತೆ. ಮರ್ತಿ ಬಿಟ್ಟಿದ್ದೆ. ಇವರು ಭವಿಷ್ಯದ ದೊಡ್ಡ ಕೀರುವೈ ಕಂಪನಿ ಅವರು. Dear friends, actually our business proposal is... Hey, professor, ಯಾರು? Hey, matter ಏನು? ಸರಿಯಾಗಿ ಹೇಳು, ವಿಷಯ ಏನಂತ? ಮತ್ತೆ ನಾವೆಷ್ಟು ಕೊಡಬೇಕು, ನಮ್ಗೆಷ್ಟು ಸಿಗುತ್ತೆ ಅಂತ? ಅದನ್ನ ಹೇಳು. ಇಲ್ಲಿ ಕೇಳಿ, ನೀವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ನನ್ ಮೇಲೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಾನು ನಿಮ್ಗೆ 25 ಲಕ್ಷ ವಾಪಸ್ ಕೊಡ್ತೀನಿ. ನನ್ ಮಾತಿನ ಅರ್ಥ, ನೀವು 1 ಕೋಟಿ ರೂಪಾಯಿ ನನ್ ಕೊಟ್ರೆ ನಾನ್ ನಿಮ್ಗೆ 1 ಕೋಟಿ 25 ಲಕ್ಷ ಕೊಡ್ತೀನಿ. ವಾಟ್ ಇಸ್? ಆಮೇಲೆ ನೀವು ನನ್ಗೆ 1 ಕೋಟಿ ರೂಪಾಯಿ ಕೊಟ್ರೆ ನಾನ್ ನಿಮ್ಗೆ 1 ಕೋಟಿ 25 ಲಕ್ಷ ಕೊಡ್ತೀನಿ. ಮತ್ತೊಮ್ಮೆ ನೀವು ನನ್ಗೆ 1 ಕೋಟಿ ರೂಪಾಯಿ ಕೊಟ್ರೆ ಮತ್ತೆ ನೀವು 25 ಲಕ್ಷ ಕೊಡ್ತೀಯ. ಎಕ್ಸಾಕ್ಟ್ಲಿ. ನಾವು 10 ವಿಂಡ್ ಮಿಲ್ ಇನ್ಸ್ಟಾಲ್ ಮಾಡೋಷ್ಟರಲ್ಲಿ ನೀವು 2.5 ಕೋಟಿ ಸಂಪಾದನೆ ಮಾಡ್ತೀರಾ. ಆದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1 ಕೋಟಿ ಅಷ್ಟೇ. ಆದ್ರೆ ಇಷ್ಟೊಂದು ಪ್ರಾಫಿಟ್ ನಿಮ್ಗೆ? ಅಣ್ಣ ಕೇಳು, 100ಕ್ಕೆ ಲೆಕ್ಕ ನಿಲ್ಸೋ, ಅದಕ್ಕಿಂತ ಹೆಚ್ಚು ನಮ್ಗೆ ತಡ್ಕೊಳಕ್ ಆಗಲ್ಲ. ಲುಕ್ ಮಿಸ್ಟರ್ ಕ್ರೌನ್ ಹೇರ್, ದಿಸ್ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಬೇಕಾದ್ರೆ ನೀವು ಈ ಬಿಸ್ನೆಸ್ ಡೀಲ್ ಚೂಸ್ ಮಾಡಿ, ಇಲ್ಲಾಂದ್ರೆ ಇದಕ್ಕಿಂತ ಹೆಚ್ಚು ಪ್ರಾಫಿಟ್ ಕೊಡ್.